ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಬಹಳ ಕುತೂಹಲ ಇರ್ಬೋದು, ಈ ಐ ಎ ಎಸ್ ಅಂತ ಹೇಳಿದರೆ ಏನು, ಐ ಪಿ ಎಸ್ ಅಂತ ಹೇಳಿದರೆ ಏನು, ಐ ಎ ಎಸ್ ಅಧಿಕಾರಿ ಆಗಬೇಕಿದ್ರೆ ನಾನು ಏನು ಮಾಡಬೇಕು, ಏನು ಕಲಿಬೇಕು, ಹೇಗೆ ಕಲಿಬೇಕು, ಏನೆಲ್ಲ ಕಲಿಬೇಕು, ಮತ್ತು ಎಲ್ಲಿ ಕಲಿಬೇಕು, ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿರಬಹುದು. ಅದೇ ರೀತಿಯಲ್ಲಿ ಈ ಪರೀಕ್ಷೆಗಳನ್ನು ಎಲ್ಲಿ ನಡೆಸ್ತಾರೆ, ಈ ಪರೀಕ್ಷೆ ಹೇಗಿರ್ಬೋದು, ಇದಕ್ಕೆ ನಾನು ಏನೆಲ್ಲ ತಯಾರಿಗಳನ್ನು ಮಾಡಬೇಕಾಗ್ತದೆ, ಮತ್ತು ಯಾವ ವಯಸ್ಸಿನಲ್ಲಿ ನಾನು ಪರೀಕ್ಷೆಯನ್ನು ನೀಡಲಿಕ್ಕೆ ತಯಾರಾಗಬೇಕಾಗ್ತದೆ ಅಂತೇಳಿ. ಇದು ಸಾಮಾನ್ಯ, ಬಹಳ ಹಿಂದೆ ಈ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗಳ ಕುರಿತಾಗಿ ತರಬೇತಿ ನೀಡುವಂತಹ ಸಂಸ್ಥೆಗಳು ಬಹಳ ಕಡಿಮೆ ಇದ್ದವು. ಆದರೆ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಐ ಎ ಎಸ್ ಐ ಪಿ ಎಸ್ ತತ್ಸಮಾನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗಳನ್ನು ನೀಡುವಂತಹ ಅನೇಕ ಸಂಸ್ಥೆಗಳು ಬೆಂಗಳೂರು, ಮಂಗಳೂರು, ಇದೇ ರೀತಿ ನಾನಾ ಭಾಗಗಳಲ್ಲಿ. ಈ ನಿಟ್ಟಿನಲ್ಲಿ ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ, ಇದರ ಮೂಲಕ ಐ ಎ ಎಸ್ ಐ ಪಿ ಎಸ್ ಆಗಬೇಕಂತ ಹೇಳುವಂಥ ವಿದ್ಯಾರ್ಥಿಗಳಿಗೆ ನಾವೊಂದು ಈ ಐ ಎ ಎಸ್ ದರ್ಶನ ಎಂಬ ಒಂದು ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಿಮಗೆ ಶ್ರೀಯುತ ದರ್ಶನ್ ಗರ್ತಿಕೆರೆಯವರು ನಿಮಗೆ ವಿವಿಧ ತರಗತಿಗಳನ್ನು ನೀಡಲಿಕ್ಕಿದ್ದಾರೆ. ಇದರಲ್ಲಿ ಬಹಳ ಸಣ್ಣ ಮಕ್ಕಳಿಗೂ ಕೂಡ ಅಂತ ಹೇಳಿದರೆ 7ನೇ ತರಗತಿಯ ವಿದ್ಯಾರ್ಥಿಗಳು, 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಅವರ ಮನೋಸ್ಥಿತಿಗೆ ಅನುಗುಣವಾಗುವಂಥ ರೀತಿಯಲ್ಲಿ ಅವರ ಮನಮುಟ್ಟುವಂತೆ ನಾವು ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಅದೇ ರೀತಿ ಪದವಿ ಪೂರ್ವ ಹಂತದಲ್ಲಿ ಅಥವಾ ಪದವಿ ತರಗತಿಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಅಥವಾ ತಾಂತ್ರಿಕ ಅಥವಾ ವೈದ್ಯಕೀಯ ಶಿಕ್ಷಣವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ, ಅವರಿಗೂ ಅವರ ಒಂದು ಮನಸ್ಥಿತಿಗೆ ಅನುಗುಣವಾಗುವ ಅಥವಾ ಅವರಿಗೆ ಮನಮುಟ್ಟುವಂತೆ ತರಗತಿಗಳನ್ನು ನಡೆಸುವಂಥ ಒಂದು ವ್ಯವಸ್ಥೆಗಳು ಕೂಡ ದರ್ಶನ್ ಗರ್ತಿಕೆರವರ ತಂಡದಲ್ಲಿದೆ ಈ ಐ ಎ ಎಸ್ ದರ್ಶನದಲ್ಲಿ. ಇವತ್ತು ನಾನು ಪ್ರಾಥಮಿಕ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಪುಟಾಣಿ ಮಕ್ಕಳಿಗೆ ಅವರ ಮನಮುಟ್ಟುವಂತೆ ಅವರ ಮನೋಸ್ಥಿತಿಗೆ ಅಂದರೆ ಅವರ ಸ್ಟೇಟ್ ಆಫ್ ಮೈಂಡಿಗೆ ಸರಿ ತೂಗುವಂಥ ಅಥವಾ ಸರಿಯಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಒಂದು ಪಾಠವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಐ ಎ ಎಸ್ ಮತ್ತು ಐ ಪಿ ಎಸ್ ಅಂತ ಹೇಳುವಂಥ ಈ ಹೆಸರು, ಇದರಲ್ಲೇ ಬಹಳಷ್ಟು ತೂಕ ಇದೆ. ಆ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲೂ ಕೂಡ ಎಲ್ಲ ಸಾರ್ವತ್ರಿಕವಾಗಿ ಎಲ್ಲರೂ ಗೌರವವನ್ನು ಕೊಡುವಂಥ, ಜನಸಾಮಾನ್ಯರಿಂದ ಹಿಡಿದು ರಾಜಕೀಯ ಪಕ್ಷದವರು ಹಿಡಿದು, ರಾಜಕೀಯ ಪಕ್ಷದವರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳೇ ಆಗಿರ್ಬೋದು, ಎಲ್ಲರೂ ಒಂದು ಗೌರವಿಸುವಂಥ ಈ ಹುದ್ದೆ ಅಂತ ಹೇಳಿದರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು. ಈ ಐ ಎ ಎಸ್ ಅಂತ ಹೇಳಿದರೆ ಏನು, ಐ ಪಿ ಎಸ್ ಅಂತ ಹೇಳಿದರೆ ಏನು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇದನ್ನು ಐ ಎ ಎಸ್ ಅಂತ ಹೇಳಿ ನಾವು ಕರಿತೇವೆ. ಅದೇ ರೀತಿಯಲ್ಲಿ ಐ ಪಿ ಎಸ್ ಅಂತ ಹೇಳಿದರೆ ಇಂಡಿಯನ್ ಪೊಲೀಸ್ ಸರ್ವಿಸ್, ಇದನ್ನು ಐ ಪಿ ಎಸ್ ಅಧಿಕಾರಿಗಳಂತೇಳಿ ಹೇಳ್ತೇವೆ. ಹಾಗಾದರೆ ಇದೇ ರೀತಿಯಲ್ಲಿ ಬೇರೆ ಬೇರೆ 24 ಸೇವೆಗಳು ನಿಮಗಿದೆ, ಐ ಎಫ್ ಎಸ್, ಐ ಎಫ್ ಒ ಎಸ್, ಈ ರೀತಿಯ ಬೇರೆ ಬೇರೆ 24 ವಿಧದ ಪರೀಕ್ಷೆಗಳು ಕೂಡ ಅಥವಾ ವಿಭಾಗಗಳು ಕೂಡ ಇದೆ. ಅದನ್ನು ನೀವು ಮುಂದಿನ ತರಗತಿಗಳಲ್ಲಿ ನೀವು ವಿವರವಾಗಿ ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಕಲಿಯಲಿಕ್ಕಿದ್ದೀರಿ. ಹಾಗಾದರೆ ಈ ಪರೀಕ್ಷೆಯನ್ನು ತಯಾರು ಅಥವಾ ಪರೀಕ್ಷೆಯನ್ನು ಮಾಡುವ ಸಂಸ್ಥೆ ಯಾವುದು, ಇದು ಎಲ್ಲಿ ನಡೀತದೆ ಪರೀಕ್ಷೆ ಅಂತ ಹೇಳುವಂಥ ಒಂದು ಕುತೂಹಲ ನಿಮ್ಮಲ್ಲಿರ್ಬೋದು. ಈ ಪರೀಕ್ಷೆಯನ್ನು ನಡೆಸುವಂತಹ ಸಂಸ್ಥೆಯ ಹೆಸರು ಯು ಪಿ ಎಸ್ ಸಿ ಅಂತೇಳಿದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ, ಇದನ್ನು ಕನ್ನಡದಲ್ಲಿ ಹೇಳ್ತೇವೆ. ಈ ಸಾಂವಿಧಾನಿಕ ಸಂಸ್ಥೆ ಈ ಪರೀಕ್ಷೆಗಳನ್ನು ಆಯೋಜನೆ ಮಾಡ್ತಾರೆ. ಬಹಳ ಶಿಸ್ತುಬದ್ಧವಾಗಿ ಮತ್ತು ಬಹಳ ಪ್ರಾಮಾಣಿಕವಾಗಿ
ಪಾರದರ್ಶಕವಾಗಿ ನಡೆಯುವಂತ ಒಂದು ಸಂಸ್ಥೆ ಇದಾಗಿದೆ. ಈ ಪರೀಕ್ಷೆ ಕೂಡ ಅಷ್ಟೇ ಪಾರದರ್ಶಕವಾಗಿದೆ. ಹಾಗಾದ್ರೆ ಈ ಪರೀಕ್ಷೆಯನ್ನ ನಾವು ಯಾವ ವಯೋಮಾನದಲ್ಲಿ ತಗೊಳ್ಬಹುದು, ಯಾವಾಗ ಅಧ್ಯಯನ ಮಾಡಬಹುದು ಅಂತೇಳಿ? ಈಗ ನಮ್ಮಲ್ಲೆಲ್ಲ ಹೆಚ್ಚಾಗಿ ಈ ಕರಾವಳಿ ಭಾಗದಲ್ಲಿ ಏನಂತ ಹೇಳಿದ್ರೆ ಪರೀಕ್ಷೆ ಅಂತ ಹೇಳಿದ್ರೆ ನಾವು 10ನೇ ತರಗತಿ ಆದ ತಕ್ಷಣವೇ ನಾವು ಇಂಜಿನಿಯರಿಂಗ್ ಅಥವಾ LLB ಅಂದರೆ ವಕೀಲ ವೃತ್ತಿಗೆ ಹೋಗುವಂಥದ್ದು ಅಥವಾ ಬೇರೆ ಬೇರೆ ಈ ರೀತಿಯ ಯೋಚನೆಗಳೇ ನಮಗೆ ಬರ್ತದೆ, ಅಥವಾ ಉದ್ಯೋಗ ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು. ಹೆಚ್ಚಿನವರಲ್ಲಿ ಈ IAS ಬಗ್ಗೆ ಅರಿವೇ ಇರುವುದಿಲ್ಲ. ಅದರಿಂದಾಗಿ ಈ ಒಂದು ಅರಿವಿನ ಕೊರತೆಯಿಂದಾಗಿ ನಮ್ಮ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ IAS IPS ಪರೀಕ್ಷೆ ಬರಿತಾ ಇಲ್ಲ. ಇದು ಮುಖ್ಯವಾಗಿ ನಾವು ಕಂಡುಕೊಂಡಂಥ ಕೊರತೆ. ಆದ್ದರಿಂದ ಮತ್ತೆ ಇನ್ನೊಂದು ನಿಮ್ಮ ಮನಸ್ಸಲ್ಲಿರ್ಬೋದು, ನಾವು ಕನ್ನಡಿಗರು, ಕನ್ನಡವನ್ನೇ ನಾವು ಪ್ರೀತಿಸುವರು. ಹಾಗಿರುವಾಗ ನಮಗೆ ಇಂಗ್ಲೀಷ್ನಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂಥೇಳಿ ನಮ್ಮ ಮನಸ್ಸಿನಲ್ಲಿ ಇರ್ಬೋದು. ನನಗೂ ಕೂಡ ಇಂಗ್ಲೀಷ್, ನಾನು ಬಾಲ್ಯದಲ್ಲಿ ಅಧ್ಯಯನ ಮಾಡುವಾಗ ನನಗೂ ಕೂಡ ಇಂಗ್ಲೀಷ್ ಒಂದು ಕಬ್ಬಿಣದ ಕಡಲೆಕಾಯಿ ಅಂತೇಳಿ ಕಾಣ್ತಾ ಇತ್ತು. ಆದರೆ ಈಗ ನಮಗೆ ಈ ಒಂದು ಸಾಂವಿಧಾನಿಕ ಸಂಸ್ಥೆ UPSC ಒಂದು ವಿಶೇಷವಾಗಿ ಒಂದು ಪರೀಕ್ಷೆಗಳನ್ನು ಸ್ಥಳೀಯ ಭಾಷೆಯಲ್ಲಿ, ಅಂದರೆ ಭಾರತದಲ್ಲಿರುವಂಥ ಸುಮಾರು 24 ಭಾಷೆಗಳಲ್ಲೂ ಕೂಡ ನಾವು ಪರೀಕ್ಷೆಗಳನ್ನು ಬರೆಯಬಹುದಂತ ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಕನ್ನಡಿಗರು ಕನ್ನಡದಲ್ಲಿ ಕೂಡ ಪರೀಕ್ಷೆಗಳನ್ನು ಬರೀಲಿಕ್ಕೆ ನಿಮಗೆ ಅವಕಾಶ ಇದೆ. ಮಾತ್ರವಲ್ಲದೆ ಸಂದರ್ಶನವನ್ನು ಕೂಡ ಕನ್ನಡದಲ್ಲಿ ನೀವು ನೀಡಬಹುದಾಗಿದೆ. ಇದೊಂದು ನಮ್ಮ ಕನ್ನಡಿಗರಿಗೆ ಒಂದು ವರದಾನ ಅಂತೇಳಿ ಹೇಳ್ಬೋದು. ಅಂದರೆ ಪರೀಕ್ಷೆಗಳು, ಅಂದರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಹಿಂದಿ ಮತ್ತು ಕನ್ನಡದಲ್ಲಿ ಮಾತ್ರವೇ ಇರ್ತದೆ. ಅದನ್ನು ಅರ್ಥೈಸಿಕೊಂಡು ಇಂಗ್ಲೀಷ್ ಅಥವಾ ಕನ್ನಡದ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುವಂಥ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಅದನ್ನು ಕನ್ನಡದಲ್ಲಿ ಕೂಡ ನೀವು ಬರೀಬಹುದಾಗಿದೆ. ಇದು ಒಂದು ನಮಗೆ ಒಂದು ಕನ್ನಡಿಗರಿಗೆ ಒಂದು ದೊಡ್ಡ ವರ ಅಂತ ಹೇಳ್ಬೋದು. ಹಾಗಾದರೆ ಇದರಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ ಅಂಥೇಳಿ, ಏನೆಲ್ಲ ವಿಷಯಗಳಿರ್ಬೋದು ಮತ್ತು ಪರೀಕ್ಷೆಗಳ ಹಂತಗಳು ಹೇಗಿರ್ಬೋದು ಅಂಥೇಳಿ ನಿಮಗೆ ಒಂದು ಕುತೂಹಲ ಮತ್ತು ಆಸಕ್ತಿ ಇರ್ಬೋದು. ಈಗ ನಾವು ಪರೀಕ್ಷೆಗಳು ಇದರಲ್ಲಿ ನಡೀಲಿಕ್ಕೆ 3 ಹಂತಗಳಲ್ಲಿ ನಡೀತದೆ. ಪ್ರೀತಿಯ ವಿದ್ಯಾರ್ಥಿಗಳೇ ಗಮನಿಸಿ, ಕೇವಲ 3 ಹಂತಗಳು. 1 ಪ್ರಿಲಿಮ್ಸ್, ಇದನ್ನು ಕನ್ನಡದಲ್ಲಿ ಪೂರ್ವಭಾವಿ ಪರೀಕ್ಷೆ ಅಂತೇಳಿ ನಾವು ಹೇಳ್ಬೋದು. ಇದರಲ್ಲಿ ನಾವು ಉತ್ತೀರ್ಣ ಆದರೆ 2ನೇ ಹಂತ ಮೇನ್ಸ್, ಮೇನ್ಸ್ ಅಂತ ಹೇಳಿದರೆ ಮುಖ್ಯ ಪರೀಕ್ಷೆ. ಇದರಲ್ಲಿ ನಾವು ಉತ್ತೀರ್ಣ ಆದರೆ 3ನೇ ಹಂತ ಅದುವೇ ಇಂಟರ್ವ್ಯೂ, ಅದನ್ನು ಸಂದರ್ಶನ ಅಂತೇಳಿ ನಾವು ಹೇಳ್ತೇವೆ. ಈ ಸಂದರ್ಶನದಲ್ಲಿ ನಾವು ಉತ್ತೀರ್ಣರಾದರೆ ನಾವು IAS ಅಧಿಕಾರಿ ಆಗುವುದು ಖಂಡಿತ, ಇದು ಖಾತ್ರಿ. ಹಾಗಾದರೆ ಈ ಪ್ರಿಲಿಮ್ಸ್ ಅಂದರೆ ಪೂರ್ವಭಾವಿ ಪರೀಕ್ಷೆ ಯಾವ ರೀತಿ ಇರಬಹುದು? ಬಹಳ ಸುಲಭ ಇದೆ ವಿದ್ಯಾರ್ಥಿಗಳೇ. ಇದು ನೀವೀಗ TV ದೂರದರ್ಶನದಲ್ಲಿ, ಅನ್ಯಾನ್ಯ ದೂರದರ್ಶನದಲ್ಲಿ, ಖಾಸಗಿ ದೂರದರ್ಶನದಲ್ಲಿ ನೀವು ನೋಡ್ತಾ ಇದ್ದೀರಿ. ಕನ್ನಡದ ಕೋಟ್ಯಾಧಿಪತಿ ಅಂಥೇಳಿ ನೀವು ನೋಡ್ತಾ ಇರ್ಬೋದು. ಅದರಲ್ಲಿ 4 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತವೆ. ಸಾಮಾನ್ಯವಾಗಿ 4 ಪ್ರಶ್ನೆ, ಒಂದು ಪ್ರಶ್ನೆಯ ಜೊತೆಗಿರುವಂಥ 4 ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಸರಿ ಅಂತಲೇ ಕಾಣುವಂಥ ಉತ್ತರಗಳೇ ಇರ್ತವೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ನೀಡಬೇಕಾಗ್ತದೆ. ಹಾಗೆ ಒಂದು ಪ್ರಶ್ನೆ 4 ಉತ್ತರ, ಅದರಲ್ಲಿ ಯಾವುದಾದ್ರೂ ಒಂದು ಸರಿಯಾದ ಪ್ರಶ್ನೆಯನ್ನು ನೀವು ಆಯ್ಕೆ ಅಂದರೆ ಟಿಕ್ ಮಾಡಿದರೆ ನೀವು ಆ ಪರೀಕ್ಷೆಯನ್ನು ಬರೀಬಹುದು. ಈ ರೀತಿಯಲ್ಲಿ ಹಿಂದಿಯಲ್ಲಿ ಕೌನ್ ಬನೇಗ ಕರೋಡ್ಪತಿ, ಕನ್ನಡದಲ್ಲಿ ಕನ್ನಡದ ಕೋಟ್ಯಾಧಿಪತಿ. ನಾವು ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೇವೆ. ಸಾಮಾನ್ಯ 80 ವರ್ಷದವರು ಸಹ, ಅದೇ ರೀತಿ ಒಂದು 5 ವರ್ಷದ ಮಗು ಕೂಡ ಒಂದು ಆನಂದವನ್ನು ಪಡೆಯುವಂಥ ಒಂದು ಒಂದು ದೂರದರ್ಶನದಲ್ಲಿ ಬರುವಂಥ ಒಂದು ವಿಚಾರವಾಗಿದೆ. ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರುವಾಗ ಇಲ್ಲಿ ಕೂತ ನಾವು ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇರ್ತೇವೆ. ಅವನು ವಿದ್ಯಾವಂತನಾಗಿರ್ಬೋದು ಅಥವಾ ಅವಿದ್ಯಾವಂತನಾಗಿರ್ಬೋದು, ಸ್ನಾತಕೋತ್ತರ ಪದವಿ ಪಡೆದವನಾಗಿರ್ಬೋದು, PhD ಮಾಡಿದವನಾಗಿರ್ಬೋದು, ಅಥವಾ ಒಂದು ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇರುವಂತಹ ಒಂದು ಮಾರಾಟಗಾರನಾಗಿರ್ಬೋದು.
ಅವನು ಕೂಡ ಅದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಎಷ್ಟೊಂದು ಸುಲಭ ಅಂತ ನಮ್ಗೆ ಅನಿಸ್ತಾ ಇದೆ. ಅದೇ ರೀತಿಯ ಪ್ರಶ್ನೆಗಳು ಕೂಡ ಇದರಲ್ಲಿ ಬರುವಂಥದ್ದು, ಈ ಪ್ರಿಲಿಮ್ಸ್ ನಾವು ಪೂರ್ವಭಾವಿ ಪರೀಕ್ಷೆ ಅಂತ ಏನು ಹೇಳ್ತೇವೆ ಇದರಲ್ಲಿ ಬರುವಂಥದ್ದು. ಇದು ಒಂದನೇ ಹಂತ. ಮತ್ತೆ ಎರಡನೇ ಹಂತ ನಾವು ಹೇಳಿದಾಗೆ ಮೇನ್ಸ್. ಇದರಲ್ಲಿ IAS IPS ಅಧ್ಯಯನ ಮಾಡುವ ಕಲಿಕಾರ್ಥಿಗಳು ಏನೆಲ್ಲ ಪಠ್ಯ ಕ್ರಮಗಳನ್ನು ಪಠ್ಯ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಂತ ಹೇಳುವಂಥ ಒಂದು ಆಸಕ್ತಿ ಕುತೂಹಲ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಇದಕ್ಕೆ ಬೇಕಾಗಿರುವಂಥ ಪಠ್ಯ ಪುಸ್ತಕಗಳೇನಂತ ಹೇಳಿದರೆ NCERT ಇದರಲ್ಲಿ ಅಂತ ಹೇಳಿದರೆ 6ನೇ ತರಗತಿಯಿಂದ 12ನೇ ತರಗತಿ ತನಕ ಇರುವಂತಹ ಪಠ್ಯ ಪುಸ್ತಕಗಳೇ ಇದರಲ್ಲಿರುವಂಥದ್ದು. ಇದರಲ್ಲಿ ಬರುವಂಥ ವಿಷಯಗಳನ್ನೇ ನೀವು ಅಧ್ಯಯನ ಮಾಡಿದರೆ ಆಯಿತು. ಪಠ್ಯಕ್ರಮಗಳು ಯಾವುದಂತ ಹೇಳಿದರೆ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಮಾನ್ಯ ಜ್ಞಾನ, ಗಣಿತ. ಗಣಿತ ಅಂತ ಹೇಳಿದರೆ ಸಾಮಾನ್ಯ ಗಣಿತ, ದೊಡ್ಡ ರಾಕೆಟ್ ಸೈನ್ಸ್ ಇರುವಂಥದ್ದು ಏನಲ್ಲ. ಮತ್ತು ನೈತಿಕತೆ, ಮೌಲ್ಯಗಳು, ಮತ್ತು ಪ್ರಚಲಿತ ವಿದ್ಯಮಾನ. ಪ್ರಚಲಿತ ವಿದ್ಯಮಾನ ಅಂತ ಹೇಳಿದರೆ ನೀವು ಒಂದು ದಿನನಿತ್ಯದ ಪತ್ರಿಕೆಗಳನ್ನು ಓದುವ ಅಭ್ಯಾಸ ಇದ್ದರೆ ಅದು ಕೂಡ ಒಂದು ಪಠ್ಯಕ್ರಮವಾಗಿದೆ. ಇದು ನಿಮಗೆ ತಿಳಿದಿರಲಿ. ನಮ್ಮಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು, ನಾವು ಈಗಾಗಲೇ ಹಲವು ಶಾಲಾ ಕಾಲೇಜುಗಳಿಗೆ, ಇಂಜಿನಿಯರಿಂಗ್ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಹೋಗಿ ನಾವು IAS IPS ಕುರಿತಾದ ಮಾಹಿತಿ ಕಾರ್ಯಾಗಾರವನ್ನು ನಡೆಸುವಾಗ 1250 ವಿದ್ಯಾರ್ಥಿಗಳ ಒಂದು ಅಧ್ಯಯನ ಮಾಡುವಾಗ ಕೇವಲ 20-50 ವಿದ್ಯಾರ್ಥಿಗಳು ಮಾತ್ರವೇ ದಿನಪತ್ರಿಕೆ ಓದುವ ಹವ್ಯಾಸ ಇರುವವರು. ಉಳಿದವರೆಲ್ಲ ಇನ್ನಿತರ ಮಾಧ್ಯಮಗಳನ್ನೇ ಆಶ್ರಯ ಮಾಡ್ತಾ ಇದ್ದಾರೆ. ಪತ್ರಿಕೆ ಓದುವ ಹವ್ಯಾಸ ಇಲ್ಲ. ಈ ಪತ್ರಿಕೆ ಕೂಡ ನಿಮ್ಮ ಒಂದು ಪಠ್ಯಕ್ರಮದ ಒಂದು ವಿಷಯವಾಗಿದೆ ಅಂತೇಳಿ ನಾನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಸಮಾಜಶಾಸ್ತ್ರ, ಇಷ್ಟೆಲ್ಲ ಪಠ್ಯಕ್ರಮಗಳನ್ನು ನೀವು ಅಧ್ಯಯನ ಮಾಡಿದರೆ ನೀವು ಆರಾಮದಲ್ಲಿ IAS ಅಥವಾ IPS ಅಧಿಕಾರಿ ಆಗ್ಬೋದಂತೇಳಿ ನಾನು ಹೇಳ್ತೇನೆ. ಮತ್ತು ನಿಮಗೆ ಈಗಾಗಲೇ ನಾನು ಹೇಳಿದೆ, ಕನ್ನಡದಲ್ಲೂ ಕೂಡ ನೀವು ಪರೀಕ್ಷೆಯನ್ನು ಬರೀಬಹುದು. ಅದರಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುವ ಪ್ರಶ್ನೆಯನ್ನು ಮನನ ಮಾಡಿಕೊಂಡು ಕನ್ನಡದಲ್ಲಿ ಬರೀಬಹುದು. ಮತ್ತು ಸಂದರ್ಶನ, ನೀವು ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ ಪಾಸಾಗಿ ಅಂದರೆ ಪೂರ್ವಭಾವಿ ಪರೀಕ್ಷೆಯನ್ನು ಅಲ್ಲಿ ತೇರ್ಗಡೆ ಹೊಂದಿ ಮುಖ್ಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ನಂತರ ನಿಮ್ಮ 3ನೇ ಹಂತ ಬರುವಂಥದ್ದು ಸಂದರ್ಶನ ವಿಭಾಗ ಅಂತ ಹೇಳಿದರೆ ಅದು ಇಂಟರ್ವ್ಯೂ ಅಂತೇಳಿ ನಾವು ಹೇಳ್ಬೋದು. ಈ ಇಂಟರ್ವ್ಯೂಯಲ್ಲಿ ಕೂಡ ನಮಗೊಂದು ಸ್ವಲ್ಪ ಗೊಂದಲಗಳು ಅಥವಾ ಒಂದು ಮುಜುಗರ ಆಗುವಂಥ ಒಂದು ಸಂದರ್ಭ ಬರ್ಬೋದು. ಯಾಕಂತ ಹೇಳಿದರೆ ನಮ್ಮಲ್ಲಿ ಕೆಲವರಿಗೆ ಕನ್ನಡ ಮಾತ್ರ ಪಾಂಡಿತ್ಯ ಇರ್ತದೆ, ಕನ್ನಡದಲ್ಲಿ ಪಾಂಡಿತ್ಯ ಇರ್ತದೆ, ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಸಂದರ್ಶನವನ್ನು ಹೇಗೆ ಮಾಡೋದಂತೇಳಿ ಅದಕ್ಕೂ ನೀವು ಚಿಂತಿಸುವ ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ನೀವು ಸಂದರ್ಶನ ಮಾಡುವ ಸಮಯದಲ್ಲಿ ನಿಮ್ಮ ಸಂದರ್ಶನ ಮಾಡುವವರ ಜೊತೆಗೆ ಒಬ್ಬರು ಕನ್ನಡದಿಂದ ಆಂಗ್ಲ ಭಾಷೆಗೆ ಏನು ಹೇಳ್ತೇವೆ ನಾವು ಅದನ್ನು ತರ್ಜುಮೆ ಮಾಡಿ ಹೇಳುವಂಥ ಒಬ್ಬರು ಅಲ್ಲಿ ಸಹಾಯಕರನ್ನು ನಮಗೆ ಒದಗಿಸ್ತಾರೆ. ಅವರು ಕನ್ನಡ ಭಾಷೆ, ಅವರು ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದ ಪ್ರಶ್ನೆಗಳನ್ನು ನಿಮಗೆ ಕನ್ನಡ ಭಾಷೆಯಲ್ಲಿ ಅವರು ಹೇಳ್ತಾರೆ. ನೀವು ಅದಕ್ಕೆ ಕನ್ನಡದಲ್ಲೇ ಉತ್ತರವನ್ನು ನೀಡಬಹುದು. ನಾವು ಯಾವ ರೀತಿ, ನಾನು ನಿಮ್ಮಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನೀವು ಕೂಡ ಸಂದರ್ಶನದಲ್ಲಿ ಕನ್ನಡದಲ್ಲಿ ಹೇಳಿದರೆ ಆ ಸಹಾಯಕರು ಅದನ್ನು ಇಂಗ್ಲೀಷಿಗೆ ಪರಿವರ್ತನೆ ಮಾಡಿ ಸಂದರ್ಶಕರಿಗೆ ಹೇಳುವಂಥ ಒಂದು ಕಾಯಕವನ್ನು ಅಥವಾ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ ಕನ್ನಡ ಮಾತ್ರವೇ ಬರುವವರು ಕೂಡ ಈ IAS IPS ಅಧಿಕಾರಿ ಆಗ್ಬೋದು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ನಿಮಗೆ ಈ ತರಗತಿಯ ಮೂಲಕ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಮತ್ತು ಇದರಲ್ಲಿ ಐಚ್ಛಿಕ ವಿಷಯವನ್ನು ನಮಗೆ ಬೇಕಾದ, ನಮ್ಮಲ್ಲಿ ಪಾಂಡಿತ್ಯ ಇರುವ, ನಮಗೆ ಆಸಕ್ತಿ ಇರುವಂಥ ಒಂದು ವಿಷಯವನ್ನು ನಾವು ಆಯ್ಕೆ ಮಾಡಲಿಕ್ಕೆ ಆಪ್ಷನಲ್ ಸಬ್ಜೆಕ್ಟ್ ಅಂದರೆ ನಮಗೆ ಪಾಂಡಿತ್ಯ ಇರುವಂಥ ವಿಷಯವನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಈ UPSC ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ನೀಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ವಿಷಯಗಳಿದೆ. ನಾನು ಈಗಾಗಲೇ ಹೇಳಿದೆ ಯಾವುದಂತ ಹೇಳಿದರೆ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಬೇರೆ ಬೇರೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಕನ್ನಡಿಗರಿಗೆ ಬಹಳ ಸುಲಭ, ಬಹಳ ಇಷ್ಟ, ಬಹಳ ಪ್ರಿಯವಾಗುವಂಥ ಒಂದು ವಿಷಯ ಕನ್ನಡ ಸಾಹಿತ್ಯ. ಈ ಕನ್ನಡ ಸಾಹಿತ್ಯವನ್ನು ಕೂಡ ಒಂದು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿ ನಾವು ಪರೀಕ್ಷೆಯನ್ನು ಬರೆಯಬಹುದಾಗಿದೆ. ಅದು ಕೂಡ ಕನ್ನಡಿಗರಿಗೆ ಒಂದು ವರದಾನವಾಗಿದೆ. ನಿಮಗೆ ವಿದ್ಯಾರ್ಥಿಗಳೇ, ಪ್ರಿಯ ಮಿತ್ರರೇ, ನಿಮಗೆ ನಾನು ಓರ್ವ ಮಹಿಳೆ ನಂದಿನಿ KR ಅಂಥೇಳಿ, ಅವಳು ನಮ್ಮ ಕರ್ನಾಟಕದ ಹೆಣ್ಣು ಮಗು.
ಅವಳು 2016ನೇ ಇಸವಿಯಲ್ಲಿ ನೀಡಿದ ಪರೀಕ್ಷೆ, ಅದರ ಫಲಿತಾಂಶ 2017ನೇ ಸಾಲಿನಲ್ಲಿ ಬಂದಿದೆ. ಅದು ಆಕೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಭಾರತದಲ್ಲೇ ಪ್ರಥಮ ಶ್ರೇಯಾಂಕವನ್ನು ಪಡೆದು ನಮ್ಮ ಕರ್ನಾಟಕಕ್ಕೆ ಗೌರವ ತಂದ ಓರ್ವ ಮಹಿಳೆ. ಆಕೆ ಹೆಸರು ನಂದಿನಿ ಕೆ ಆರ್ ಅಂತೇಳಿ. ಅವಳು ಕನ್ನಡ ಸಾಹಿತ್ಯವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾದಂತಹ ಓರ್ವ ಗೌರವಾನ್ವಿತ ಕನ್ನಡದ ಒಂದು ಕಣ್ಮಣಿ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಇನ್ನೊಬ್ಬರು ಬಹಳ ಖ್ಯಾತಿಯ ನಮ್ಮ ಚಲನಚಿತ್ರದಲ್ಲಿ ಒಳ್ಳೆ ಹೆಸರನ್ನು ಮಾಡಿದವರು ಶ್ರೀಯುತ ಶಿವರಾಮು ಕೆಂಪಯ್ಯ. ಇವರು ಕೂಡ ಹಾಗೆ ಈ ಪರೀಕ್ಷೆಯನ್ನು, ಸ್ಪರ್ಧಾತ್ಮಕ ಪರೀಕ್ಷೆ UPSCಯಿಂದ ಮಾಡಲ್ಪಡುವಂಥ ಈ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆದು ಉತ್ತೀರ್ಣರಾದ ಭಾರತದ ಪ್ರಪ್ರಥಮ ಓರ್ವ ಸಾಧಕ ಇವರೇ ನಮ್ಮ ಶಿವರಾಮು ಕೆಂಪಯ್ಯ ಅವರು. ಇವರು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾದಂತಹ ನಮ್ಮ ಕನ್ನಡದ ಕಣ್ಮಣಿ. ಅದರಿಂದಾಗಿ ನೀವು ಕೂಡ ಈ ಒಂದು IAS IPS ಪರೀಕ್ಷೆಯನ್ನು ಕನ್ನಡದಲ್ಲೂ ಕೂಡ ಬರೀಬಹುದು, ಕನ್ನಡದಲ್ಲಿ ಕೂಡ ಸಂದರ್ಶನವನ್ನು ನೀಡಬಹುದು ಅಂತ ಹೇಳುವಂತಹ ಒಂದು ಉದ್ದೇಶದಲ್ಲಿ ನಾವು ಈ IAS ದರ್ಶನ ಎಂಬ ಉಚಿತವಾಗಿ ನಮ್ಮ ಕನ್ನಡಿಗರಿಗಾಗಿ ನೀಡುವಂತಹ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟೊಂದು ವಿಚಾರಗಳನ್ನು ನೀವು ತಿಳ್ಕೊಂಡ ಬಳಿಕ ಈಗ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು ಏನಂತ ಹೇಳಿದರೆ, ಈ ಪರೀಕ್ಷೆಗಳನ್ನು ನಾನು ಯಾವ ವಯೋಮಾನದಲ್ಲಿ ನೀಡಬಹುದು, ಯಾವ ವಯೋಮಾನ ತನಕ ನಾನು ಪರೀಕ್ಷೆಯನ್ನು ನೀಡಬಹುದು, ಎಷ್ಟು ಸಲ ಪರೀಕ್ಷೆಯನ್ನು ಬರೀಬಹುದು, ಇದೆಲ್ಲವೂ ಸಹಜವಾಗಿ ಮೂಡುವಂಥ ಪ್ರಶ್ನೆಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ನಿಮ್ಮ 21 ವರ್ಷ ತಲುಪಿದ ತಕ್ಷಣವೇ ನಿಮಗೆ ಈ ಪರೀಕ್ಷೆಯನ್ನು ಬರೀಲಿಕ್ಕೆ ನಿಮಗೆ ಅಧಿಕೃತವಾಗಿ ಒಂದು ಅವಕಾಶ ಬರ್ತದೆ. ಯಾವ ವ್ಯಕ್ತಿಗೆ 21 ವರ್ಷ ಆಗ್ತದೋ ಅವನು ಪರೀಕ್ಷೆಯನ್ನು ನೀಡಬಹುದು. ನಿಮ್ಮ 21 ವರ್ಷದಿಂದ ನೀವು ನಿಮ್ಮ 32ನೇ ವರ್ಷದ ತನಕ, ಇದು ಸಾಮಾನ್ಯ ವರ್ಗದವರಿಗೆ, ಜನರಲ್ ಕ್ಯಾಟಗರಿಯವರಿಗೆ 21ರಿಂದ 32 ವರ್ಷದ ತನಕ ನೀವು ಪರೀಕ್ಷೆಯನ್ನು ನೀಡಬಹುದು. ನಿಮಗೆ ನಿಮ್ಮ ಜೀವಮಾನದಲ್ಲಿ 6 ಬಾರಿ ಪರೀಕ್ಷೆಗಳನ್ನು ನೀಡುವಂಥ ಅವಕಾಶ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ಕಲ್ಪಿಸಿದೆ. ಒಂದು ವೇಳೆ ನೀವು OBC ವರ್ಗಕ್ಕೆ ಬರೆದಿದ್ದರೆ ನಿಮಗೆ 21 ವರ್ಷದಿಂದ 35 ವರ್ಷದ ತನಕ ನೀವು ಪರೀಕ್ಷೆಗಳನ್ನು ನೀಡಬಹುದು. ಮತ್ತು ನಿಮಗೆ ಇನ್ನೊಂದು 3 ಬಾರಿ ಪ್ರಯತ್ನ ಮಾಡುವಂಥ ಅಧಿಕ ಅವಕಾಶ ಇದೆ ಅಂತ ಹೇಳಿದರೆ 9 ಬಾರಿ ನೀವು ಪರೀಕ್ಷೆಯನ್ನು ನೀಡಬಹುದು. ಇದು OBC ವರ್ಗದವರಿಗೆ ಸರ್ಕಾರ ನೀಡಿರುವಂಥ ಸವಲತ್ತು. 9 ಬಾರಿ ನೀವು ಪರೀಕ್ಷೆಯನ್ನು ನೀಡಬಹುದು. ಅದೇ ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಪ್ರವರ್ಗಕ್ಕೆ ಸೇರುದಿದ್ದರೆ ನಿಮಗೆ 21 ವರ್ಷದಿಂದ ನಿಮ್ಮ 37 ವಯೋಮಾನದ ತನಕ ನೀವು ಪರೀಕ್ಷೆಗಳನ್ನು ನೀಡಬಹುದು. 21 ವರ್ಷದಿಂದ 37 ವರ್ಷದ ತನಕ ನೀವು ಪರೀಕ್ಷೆಯನ್ನು ನೀಡಬಹುದು. ಮತ್ತು ನೀವು 21ರಿಂದ 37 ವರ್ಷದ ತನಕ ನಿರಂತರವಾಗಿ ಪ್ರತಿ ವರ್ಷವೂ ಪರೀಕ್ಷೆಗಳನ್ನು ನೀಡಬಹುದು. ನಿಮಗೆ 6ನೇ ಪರೀಕ್ಷೆಗಳನ್ನು ಅಥವಾ 9ನೇ ಪರೀಕ್ಷೆಗಳನ್ನು ನೀಡಬೇಕಂತ ಹೇಳುವಂಥ ಯಾವುದೇ ನಿರ್ಬಂಧ ಇಲ್ಲ. ಇದು ಸರ್ಕಾರ ನಿಮಗೆ ನೀಡಿರುವಂಥ ಸವಲತ್ತು. ಇದರ ಉಪಯೋಗವನ್ನು ನಾವು ನೀವೆಲ್ಲ ಮಾಡಬಹುದು. ಮತ್ತು ಇದಕ್ಕೆ ಬೇಕಾಗಿರುವಂಥ ಅರ್ಹತೆ, ವಿದ್ಯಾ ಅರ್ಹತೆ ಏನಂತ ಹೇಳಿದರೆ ಕೇವಲ ಪದವಿ ಮಾತ್ರ. ಗಮನಿಸಿ, ಕೇವಲ ಪದವಿ, ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ಗಳು ಇದ್ದರೆ ನೀವು ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆ ಪಡಿತೀರಿ ಅಂತ ಹೇಳಿದರೆ, ಈಗ ವಾಪಸ್ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಅಥವಾ ಒಂದು ಪ್ರಶ್ನೆ ಖಂಡಿತ ಬಂದಿದೆ. ಅದು ಏನಂತ ಹೇಳಿದರೆ, ಡಿಗ್ರಿ ಎಷ್ಟು ಪರ್ಸೆಂಟೇಜಿನಲ್ಲಿ ನಾನು ಪಡ್ಕೊಳ್ಬೇಕು, 90%, 99% ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಮೂಡಿರ್ಬೋದು. ಖಂಡಿತ 90%, 95%ನ ಅಗತ್ಯತೆ ಇಲ್ಲ. ನೀವು ಕೇವಲ 35% 35% ಫಲಿತಾಂಶದಲ್ಲಿ ಉತ್ತೀರ್ಣರಾದರೂ ಕೂಡ ನೀವು UPSCಯಿಂದ ಮಾಡುವಂಥ ಈ IAS ತತ್ಸಮಾನ ಪರೀಕ್ಷೆಗಳನ್ನು ನೀಡಬಹುದಾಗಿದೆ. ಇದು ಒಂದು ಎಲ್ರಿಗೂ ಸಹ ಒಂದು ವರದಾನ ಆಗಿದೆ. ಅದರಿಂದ ಯಾವುದೇ ಪದವಿಯನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಕೂಡ
ನೀವು ಪರೀಕ್ಷೆಯನ್ನು ನೀಡಬಹುದು. ಹಾಗಾದರೆ ಪದವಿ ಅಂತ ಹೇಳಿದರೆ ಯಾವುದು? ಈಗ ನೀವು ಒಂದು ಕಾನೂನು ವಿದ್ಯಾರ್ಜನ ಮಾಡಿ ಎಲ್ ಎಲ್ ಬಿ ಪದವಿಯನ್ನು ಪಡ್ಕೊಂಡಿದ್ದೀರಿ, ಅದು ಕೂಡ ಪದವಿ. ನೀವು ತಾಂತ್ರಿಕ ವಿದ್ಯಾಲಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಜನ ಮಾಡಿ ಇಂಜಿನಿಯರಿಂಗ್ ಆಗಿದ್ದೀರಿ, ಅದು ಕೂಡ ಪದವಿಯೇ. ನೀವು ಎಂ ಬಿ ಬಿ ಎಸ್ ಅನ್ನು ಅಧ್ಯಯನ ಮಾಡಿ ನೀವು ವೈದ್ಯರಾಗಿದ್ದೀರಿ, ಡಾಕ್ಟರ್, ಅದು ಕೂಡ ಪದವಿಯೇ. ಅದರಿಂದಾಗಿ ಡಿಗ್ರಿ ಅಂತ ಹೇಳಿದರೆ ಅಥವಾ ಪದವಿ ಅಂತ ಹೇಳಿದರೆ ಎಲ್ ಎಲ್ ಬಿ ಗ್ರ್ಯಾಜುಯೇಟು, ಡಿಗ್ರಿ ಎಂ ಬಿ ಬಿ ಎಸ್ ಅಥವಾ ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿ ಆದರೂ ಕೂಡ ಬಿ ಕಾಮ್ ಗ್ರ್ಯಾಜುಯೇಟ್ ಆಗಿರ್ಬೋದು, ಬಿ ಎ ಗ್ರ್ಯಾಜುಯೇಟ್ ಆಗಿರ್ಬೋದು ಅಥವಾ ಸೈನ್ಸ್ ಗ್ರ್ಯಾಜುಯೇಟ್ ಆಗಿರ್ಬೋದು, ವಾಣಿಜ್ಯ ವಿಭಾಗ, ಕಲಾ ವಿಭಾಗ, ವಿಜ್ಞಾನ ವಿಭಾಗ, ಯಾವುದೇ ನೀವು ಪದವಿಯನ್ನು ಹೊಂದಿದ್ದರೂ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡಿತೀರಿ. ನಿಮಗೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓರ್ವ ವಿದ್ಯಾರ್ಥಿ ಸುಮಾರು 35-40% ಅಂಕವನ್ನು ಪಡೆದು ಪದವಿಯನ್ನು ಪಡೆದಿದ್ದಾನೆ. ಯಾವುದೇ ಸಂಸ್ಥೆಗೆ ಹೋದರೆ ಕೆಲಸಕ್ಕೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಅವನಿಗೆ ಹೆಚ್ಚಿನವರು 35-40% ಅಂಕ ಪಡೆದ ಕಾರಣ ಅವನಿಗೆ ಕೆಲಸವನ್ನು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ, ನಿರಾಕರಿಸ್ತಾರೆ. ಹೀಗೆ ಮನೆಗೆ ಬಂದು ಆ ವ್ಯಕ್ತಿ ಏನು ಮಾಡ್ತಾನಂತ ಹೇಳಿದರೆ ಇಂಟರ್ನೆಟ್ಟಿನಲ್ಲಿ ಗೂಗಲ್ ಮಾಡ್ತಾ ಇರುವಾಗ ಒಮ್ಮೆ ಅವನಿಗೆ ತಿಳಿಯದೆ ಯು ಪಿ ಎಸ್ ಸಿಯ ವೆಬ್ಸೈಟಿಗೆ ಅವನು ಹೋಗ್ತಾನೆ. ಅದರಲ್ಲಿ ಅದನ್ನು ನೋಡುವಾಗ ಅರ್ಹತೆಗಳನ್ನು ನೋಡ್ತಾ ಇರುವಾಗ ಯಾವುದೇ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿ 21 ವರ್ಷ ಆದರೆ ಪರೀಕ್ಷೆಯನ್ನು ಬರೀಬಹುದು ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಅವನೇನು ಮಾಡ್ತಾನಂತ ಹೇಳಿದರೆ ಪರೀಕ್ಷೆಯನ್ನು ಬರೀಲಿಕ್ಕೆ ಅವನ ಹೆಸರನ್ನು ನೋಂದಣಿ ಮಾಡ್ತಾನೆ, ಪರೀಕ್ಷೆಗೆ ಪೂರ್ವ ತಯಾರನ್ನು ಮಾಡ್ತಾನೆ, ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿದ ನಂತರ ಪ್ರಿಲಿಮ್ಸ್ ಪಾಸ್ ಆಗ್ತಾನೆ, ಅಂದರೆ ಪೂರ್ವಭಾವಿ ಪರೀಕ್ಷೆ ಪಾಸ್ ಆಗ್ತಾನೆ, ಮುಖ್ಯ ಪರೀಕ್ಷೆ ಪಾಸ್ ಆಗ್ತಾನೆ, ಸಂದರ್ಶನಕ್ಕೂ ಬರ್ತಾನೆ. ಅವನು ಬಂದ ಸಂದರ್ಭದಲ್ಲಿ ಸಂದರ್ಶಕರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಏನಂತ ಹೇಳಿದರೆ ಸಂದರ್ಶಕರು ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಅವನ ಎಲ್ಲ ವಿವರಗಳನ್ನು ನೋಡ್ತಾ ಇರ್ತಾರೆ. ನೋಡುವಾಗ ಇವನು ಪಡೆದಂಥ ಅಂಕ ಕೇವಲ 35% ಆಸ್ಪಾಸ್. ಆ ಸಂದರ್ಶಕರು ಅವನನ್ನು ಕೇಳ್ತಾನೆ, ಯಾವ ಧೈರ್ಯದಲ್ಲಿ ನೀನು ಈ ಪರೀಕ್ಷೆಯನ್ನು ಬರೆದಿದ್ದಿ, ಈ 35% ಅಂಕವನ್ನು ಪಡೆದು ಪದವಿಯನ್ನು ಪಡೆದು ನೀನು ಯಾವ ಧೈರ್ಯದಲ್ಲಿ ಈ ಪರೀಕ್ಷೆಯನ್ನು ಬರೆದಿದ್ದಿ ಅಂತ ಕೇಳುವಾಗ ಆ ವಿದ್ಯಾರ್ಥಿ ಹೇಳ್ತಾನಂತೆ, ನಾನು ನಿಮ್ಮ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರುವಾಗ ಅದರಲ್ಲಿ ಉಲ್ಲೇಖ ಆಗಿರುವಂಥದ್ದು ಎನಿ ಡಿಗ್ರಿ ಆ್ಯಂಡ್ 21 ಇಯರ್ಸ್, ಯಾವುದೇ ಪದವಿ ಪದರ ವ್ಯಕ್ತಿ 21 ವರ್ಷ ತುಂಬಿದವ ಈ ಪರೀಕ್ಷೆಯನ್ನು ಬರಿಬೋದು ಅಂತೇಳಿ ಅಲ್ಲಿ ಉಲ್ಲೇಖ ಆಗಿರುವ ಕಾರಣ ನಾನು ಈ ಪರೀಕ್ಷೆಯನ್ನು ಬರೆದಿದ್ದೇನೆ, ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೇನೆ ಅಂಥೇಳಿ ಧೈರ್ಯವಾಗಿ ಹೇಳ್ತಾನೆ. ಇದರಿಂದಾಗಿ ಮತ್ತೆ ಇದರ ಜೊತೆಗೆ ಬೇರೆಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡಿದ ಆ ವ್ಯಕ್ತಿ ಒಂದು ಭಾರತದಲ್ಲೇ ಆಲ್ ಇಂಡಿಯಾ ನಂಬರ್ 1 ರ್ಯಾಂಕ್ ಪಡೆದಿದ್ದೆ ನಾವು. ಇದು ಆಗಿರುವಂಥ ನೈಜ ಘಟನೆ. ಅದರಿಂದಾಗಿ ಯಾವುದೇ ವಿದ್ಯಾರ್ಥಿ ನಿಮ್ಮಲ್ಲೂ ಕೂಡ 35-40% ಅಂಕ ಪಡೆದು ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿ ಇರ್ಬೋದು, ಲಾಸ್ಟ್ ಬೆಂಚರ್ಸ್ ಇರ್ಬೋದು, ನೀವು ಕೂಡ ಈ ಪರೀಕ್ಷೆಯನ್ನು ಬರಿಬೋದು, ಯಾವುದೇ ಮುಜುಗರ ಬೇಡ ಅಂತ ಹೇಳಲಿಕ್ಕೆ ನಾನು ನಿಮಗೆ ಈ ಒಂದು ತರಗತಿಯಲ್ಲಿ ನಿಮಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದೇನೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಈ ಪರೀಕ್ಷೆಯನ್ನು ಬರಿಬೇಕು, ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಹೇಳುವಂಥ ಈ ಉದ್ದೇಶವೇ ನಮ್ಮ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿದ್ದು. ಇದರಲ್ಲಿ ತಜ್ಞ ಸಂಪನ್ಮೂಲ ವ್ಯಕ್ತಿ, ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಇರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಇದರಲ್ಲಿ ಸೇರಿಸಿ ನಮ್ಮ ಈ ಐ ಎ ಎಸ್ ದರ್ಶನ ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ದರ್ಶನ್ ಗರ್ತಿಕೆರೆ ಹಾಗೂ ಅವರ ತಂಡದವರು ಇದಕ್ಕೆ ನಿಮಗೆ ಕಾಲಕಾಲಕ್ಕೂ ಬೇರೆ ಬೇರೆ ವಿಚಾರಗಳನ್ನು ಹಂತ ಹಂತವಾಗಿ ನಿಮಗೆ ನೀಡುತ್ತಾ ಐ ಎ ಎಸ್ಸಿನ ಬಗ್ಗೆ ಪರಿಚಯವನ್ನು ಮಾಡಿ ನೀವು ಐ ಎ ಎಸ್ ಅಧಿಕಾರಿ ಆಗುವ ತನಕ ನಿಮ್ಮ ಹಿಂದೆ ಅವರು ಸದಾ ಬೆನ್ನೆಲುಬಾಗಿ ಇರ್ತಾರೆ. ಈ ನಿಟ್ಟಿನಲ್ಲಿ ಈ ಐ ಎ ಎಸ್ ದರ್ಶನ ಇದರ ಒಂದು ಪ್ರಥಮ ತರಗತಿಯನ್ನು ಪುಟಾಣಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಹಂತದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಮನ ಮುಟ್ಟುವಂತೆ ಹೇಳುವಂಥ ಪ್ರಯತ್ನವನ್ನು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕಿನ
ಅಧ್ಯಕ್ಷನ ನೆಲೆಯಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇನೆ. ನಿಮಗೆಲ್ಲ ಇಷ್ಟವಾಗಿರ್ಬೋದು ಅಂತೇಳಿ ನಾನು ಭಾವಿಸಿದ್ದೇನೆ. ಕೊನೆಯದಾಗಿ ಈ ತರಗತಿಗಳನ್ನು ಅಥವಾ ಮುಗಿಸುವ ಮುನ್ನ ನಿಮಗೊಂದು ಕಿವಿಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ಕಿವಿಮಾತ್ರ ಅಲ್ಲ, ಇದು ನನ್ನ ಜೀವನದ ಅನುಭವದ ಮಾತು ಕೂಡ ಹೌದು. ಅದೇನಂತ ಹೇಳಿದರೆ, ಯಾವ ವ್ಯಕ್ತಿ ನಿರಂತರವಾಗಿ ಪ್ರಯತ್ನ ಮತ್ತು ಪರಿಶ್ರಮ ಪಡ್ತಾನೋ ಅವನಿಗೆ ಖಂಡಿತವಾಗಿ ಅದೃಷ್ಟ ದೇವತೆ ಒಲಿತಾಳೆ. ಮತ್ತೊಮ್ಮೆ ಉಚ್ಚರಿಸ್ತಾ ಇದ್ದೇನೆ, ಗಮನವಿಟ್ಟು ಕೇಳಿ. ಯಾವ ವ್ಯಕ್ತಿ ಅಥವಾ ಯಾವ ವಿದ್ಯಾರ್ಥಿ ಕನಿಷ್ಠ ನೆಪ ಮಾತ್ರಕ್ಕೆ ಪ್ರಯತ್ನ ಮಾಡ್ತಾನೋ, ಪರಿಶ್ರಮ ಪಡ್ತಾನೋ, ಅವನಿಗೆ ಅದೃಷ್ಟ ದೇವತೆ ಸದಾ ಒಲಿತಾಳೆ. ಇದರಿಂದಾಗಿ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಯಶಸ್ಸನ್ನು ಕಂಡವರು ಹಲವರಿದ್ದಾರೆ, ನಾನು ಕೂಡ ಅದರಲ್ಲಿ ಒಬ್ಬ ಅಂತೇಳಿ ಹೇಳ್ತಾ, ನಿರಂತರ ಪ್ರಯತ್ನ, ನಿರಂತರ ಪರಿಶ್ರಮ ನಿಮ್ಮದಾಗಲಿ. ಅದೃಷ್ಟ ದೇವತೆ ನಿಮಗೆ ಖಂಡಿತ ಒಲಿತಾಳೆ. ನೀವೆಲ್ಲರೂ ನಮ್ಮ ಕನ್ನಡಿಗರೆಲ್ಲ IAS IPS ಅಧಿಕಾರಿಯಾಗಿ ಹೊರಹೊಮ್ಮುತ್ತೀರಿ ಅಂತ ಹೇಳುವಂಥ ಸದಾಶಯದಲ್ಲಿ ಈ ತರಗತಿಯನ್ನು ನಡೆಸಿದ್ದೇನೆ. ಮುಂದಿನ ತರಗತಿ ನಮ್ಮ ತಜ್ಞ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ದರ್ಶನ್ ಗರ್ತಿಕೆರೆ ಹಾಗೂ ನಮ್ಮ ಯುವ ತರಬೇತುದಾರರಾದ ಶ್ರೀಯುತ ಪ್ರಣವ್ ಭಟ್ ಇವರು ಹಾಗೂ ಇತರ ತಜ್ಞರು ನಿಮಗೆ ನೀಡಲಿಕ್ಕಿದ್ದಾರೆ. ನಮಸ್ಕಾರ.